ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ದೂಧಸಾಗರ ಜಲಪಾತ ಕರ್ನಾಟಕ ಹಾಗೂ ಗೋವಾ ಗಡಿಯಲ್ಲಿರುವಂತಹ ಒಂದು ಅತ್ಯಾಕರ್ಷಕ ಅದ್ಭುತ ಜಲಪಾತವಾಗಿದೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ದೂಧಸಾಗರಕ್ಕೆ ಹೇಗೆ ಹೋಗಬೇಕು, ಯಾವಾಗ ಹೋಗಬೇಕು, ಅಲ್ಲಿ ಏನೇನು ಚಟುವಟಿಕೆಗಳನ್ನು ನೀವು ಮಾಡಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಏನು ಮಾಡಬೇಕು ಗೊತ್ತಲ್ಲ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರ ಜೊತೆ ಹಂಚಿಕೊಳ್ಳಿ. ಹಾಗಾದರೆ ಈಗ ದೂಧಸಾಗರಕ್ಕೆ ಹೋಗೋಣವೆ. ಪ್ರಕೃತಿಯ ಮಡಿಲಲ್ಲಿ ಸೆರೆಯಾಗಿರುವ ಸೌಂದರ್ಯ ಎಂಥವರನ್ನು ಮನಸೂರುಗೊಳಿಸುತ್ತದೆ ಸ್ನೇಹಿತರೆ. ನೈಸರ್ಗಿಕವಾಗಿ ನಿರ್ಮಾಣವಾಗಿರುವ ಅದೆಷ್ಟೋ ರುದ್ರ ರಮಣೀಯ ಸ್ಥಳಗಳು ನಮ್ಮ ಕಣ್ಣಿಗೆ ಬೀಳುತ್ತಲೇ ಇರುತ್ತವೆ. ಆದರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಾಲಿನ ನೊರೆಯಂತೆ ಉಕ್ಕುವ ದೂಧಸಾಗರ ಜಲಪಾತ ಎಂಥ ಕಲ್ಲುಗಳನ್ನು ಎಂಥ ಮನುಷ್ಯರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡೋದಂತೂ ಖಂಡಿತ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಧುಮ್ಮಕ್ಕಿ ಹರಿಯುವ ಮಾಂಡೋವಿ ನದಿಯ ಹಾಲಿನ ಧಾರೆಯಾಗಿ ಭೋರ್ಗರಿಸುತ್ತಾ ಹರಿಯುತ್ತಾಳೆ ಇಲ್ಲಿ ಜಲಪಾತದ ಮೂಲಕ. ಗೋವಾ ಮತ್ತು ಕರ್ನಾಟಕದ ನಡುವೆ ಇರುವ ಈ ಜಲಪಾತ ಯಾರನ್ನು ಆಕರ್ಷಿಸದೆ ಬಿಡದು ಸ್ನೇಹಿತರೆ. ಅದರಲ್ಲೂ ಚಾರಣಿಕರಿಗಂತೂ ಇದು ಸ್ವರ್ಗದ ಬಾಗಿಲಂತೆ ಕಾಣುತ್ತದೆ ಸ್ನೇಹಿತರೆ. ಬೆಳಗಾವಿ, ಗೋವಾ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮೂರು ಜಿಲ್ಲೆಗಳ ಸಂಗಮವೇ ಈ ದೂಧಸಾಗರ ಜಲಪಾತ. ಅಂದರೆ ದೂಧಸಾಗರ ಜಲಪಾತ ಅಂದರೆ ಹಾಲಿನ ಸಾಗರದ ಜಲಪಾತ ಎಂದರ್ಥ ಸ್ನೇಹಿತರೆ. ಸುತ್ತಲಿರುವ ನೈಸರ್ಗಿಕ ರಮ್ಯತೆಯಿಂದ ಇದು ಅದ್ಭುತವಾದಂತಹ ತಾಣವಾಗಿದೆ. ಈ ದಟ್ಟಾದ ಕಾಡಿನಲ್ಲಿ ರೈಲು ಹೊರತುಪಡಿಸಿ ಯಾವ ವಾಹನವೂ ಓಡಾಡದಂತಹ ದುರ್ಗಮ ಪ್ರದೇಶವಾಗಿದೆ. ಒಂದೆಡೆ ಹಾಲಿನಂತೆ ಧುಮ್ಮಕ್ಕುವ ಜಲಸಾಗರ, ಮತ್ತೊಂದೆಡೆ ಮಂಜು ಮಿಶ್ರಿತ ಹಸಿರು ಕಾನನದ ರಮ್ಯ ನೋಟ ಎಲ್ಲರನ್ನು ಮನಸೂರುಗೊಳಿಸುತ್ತದೆ. ಈ ಎಲ್ಲ ಕಾರಣಕ್ಕಾಗಿಯೇ ಪ್ರವಾಸಿಗರಿಗೆ ಇದೊಂದು ಅಕ್ಷರಶಃ ಸ್ವರ್ಗ ಎನಿಸಿಕೊಂಡಿದೆ. ಅದರಲ್ಲೂ ಇವತ್ತಿನ ಯುವ ಪೀಳಿಗೆಗೆ, ಅದು ಚಾರಣಿಕರಿಗೆ ಇದೊಂದು ಸ್ವರ್ಗವೇ ಸಹಿ. ಅಂದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ಯಾರಡೈಸ್ ಎಂದೇ ಕರೆಯಬಹುದು. ನೀವು ಸೋನಾಲಿಂ ರೈಲು ನಿಲ್ದಾಣದಿಂದ ಹತ್ತಿರವಾಗುವಂತೆ ದೂರದಿಂದಲೇ ನಿಮಗೆ ಭೋರ್ಗರಿಸುವ ಜಲಪಾತ ಕೇಳಿಸುತ್ತದೆ ಅಷ್ಟೇ. ಇಲ್ಲಿಂದ ರೈಲು ಕಾಡಿನ ಕಡಿದಾದ ಮಾರ್ಗದಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದರೆ ರುದ್ರ ರಮಣೀಯ ದೃಶ್ಯ ಕಣ್ಮನ ಸೆಳೆದು ನಿಮ್ಮನ್ನು ಮೂಕ ವಿಸ್ಮಿತನಾಗಿ ಮಾಡೋದು ಖಂಡಿತನೇ ಸರಿ. ಸಹ್ಯಾದ್ರಿ ಬೆಟ್ಟಗಳ ರಾಶಿಯಲ್ಲಿ ತೆಳುವಾದ ಹಾಲಿನಂತಹ ಜಲಧಾರೆಗಳು ಹೊಸ ಪ್ರಪಂಚಕ್ಕೆ ನಿಮ್ಮನ್ನು ಆಹ್ವಾನ ನೀಡುತ್ತವೆ. ಗಿಡದ ಮರೆಯಲ್ಲಿ ದೂಧಸಾಗರ ಜಲಪಾತ ಬೆಳ್ಳಿಯ ರಾಶಿಯಂತೆ ಹಾಲಿನ ನೊರೆಯಂತೆ ಕಾಣುತ್ತದೆ. ಅಲ್ಲೇ ರೈಲು ಕ್ರಾಸಿಂಗ್ಗಳಾಗಿ ನಿಲ್ಲುತ್ತವೆ. ಇಳಿದು 5 ನಿಮಿಷ ಮುಂದೆ ನಡೆದರೆ ಮರೆಯಲಾಗದ ದೃಶ್ಯ ಕಣ್ಮನದಲ್ಲಿ ಸೆರೆಯಾಗುತ್ತದೆ ಸ್ನೇಹಿತರೆ. ಆಕಾಶದಿಂದ ಹಾಲಿನ ರಾಶಿಯೇ ಧರೆಗಿಳಿದಂತೆ ಕಾಣುವ ದೂಧಸಾಗರ ಜಲಪಾತದ ಮುಂದೆಯೇ ಬ್ರಿಟಿಷರ ಕಾಲದ ರೈಲ್ವೆ ಸೇತುವೆಯೂ ಇದೆ. ಅತಿ ಎತ್ತರದಿಂದ ರಭಸವಾಗಿ ಧುಮುಕುವ ಪ್ರಾಕೃತಿಕ ಶಾವರ್ ಅಡಿಯಲ್ಲಿ ನಿಂತರೆ ಅದರ ಮಜಾನೇ ಬೇರೆ ಸ್ನೇಹಿತರೆ. ವಿಶ್ವದಲ್ಲಿ 5ನೇ ಅತಿ ಎತ್ತ ದೊಡ್ಡ ಜಲಪಾತ ಆಗಿದೆ ಈ ದೂಧಸಾಗರ ಜಲಪಾತ.
ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಪ್ರದೇಶದಿಂದ ಹಾಲಿನ ನೊರೆಯಂತೆ ಧುಮುಕುವ ಈ ಜಲಪಾತ ಗೋವಾದ ರಾಜಧಾನಿ ಪಣಜಿಯಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕರ್ನಾಟಕದ ಅವಳಿ ನಗರಗಾಳದಂಥ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದ್ದರೆ ಕರ್ನಾಟಕದ ಎರಡನೇ ರಾಜಧಾನಿ ಬೆಳಗಾವಿಯಿಂದ ಕೇವಲ 96 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 553 ಕಿಲೋಮೀಟರ್ ದೂರದಲ್ಲಿದ್ದರೆ ಒಂದು ವೇಳೆ ನೀವು ಗೋವಾ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ದಾಂಡೇಲಿ ಇಂತಹ ಪ್ರದೇಶಗಳಿಗೆ ಭೇಟಿ ನೀಡುವುದಾದರೆ ದೂಧ್ ಸಾಗರವನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ದೂಧ ಸಾಗರಕ್ಕೆ ಹೋಗಬೇಕೆಂದರೆ ರೈಲು ಮಾರ್ಗವೇ ಸುರಕ್ಷಿತವಾಗಿದೆ. ಬೇರೆ ಯಾವ ವಾಹನಗಳು ಹತ್ತಿರವೂ ಸುಳಿಯುವುದಿಲ್ಲ. ಇಲ್ಲಿ ಬೆಳಗಾವಿಯಿಂದ ನಿತ್ಯ ಬೆಳಿಗ್ಗೆ 10:30 ಕ್ಯಾಸಲ್ ರಾಕ್ಗೆ ಹೋಗುವ ರೈಲಿಗೆ ಹೋಗಿ ದೂಧ ಸಾಗರದಲ್ಲಿ ಇಳಿದರೆ ಪೂರ್ತಿ ದಿವಸ ನೀವು ಕಾಲ ಕಳೆದು ಸಂಜೆ 5 ಗಂಟೆಗೆ ಅದೇ ಮಾರ್ಗವಾಗಿ ಬರುವ ವಾಸ್ಕೋ ಡೆಲ್ಲಿ ಎಕ್ಸ್ಪ್ರೆಸ್ನಲ್ಲಿ ನೀವು ಮರಳಬಹುದು. ಇದನ್ನು ಹೊರತುಪಡಿಸಿದರೆ ದೂಧ ಸಾಗರ ಸೌಂದರ್ಯ ಸವಿಯಲು ಪರ್ಯಾಯ ಮಾರ್ಗವೇ ಇಲ್ಲ. ರೈಲು ತಪ್ಪಿದರೆ ದಟ್ಟಾರಣ್ಯದಲ್ಲಿ ನೀವು ಉಳಿಯಬೇಕಾಗುತ್ತದೆ. ಅಲ್ಲದೆ 10-15 ನಿಮಿಷ ದುರ್ಗಮ ದಾರಿಯಲ್ಲಿ ಕ್ಯಾಸಲ್ ರಾಕ್ವರೆಗೆ ಮಾತ್ರ ನೀವು ಕಾಲ್ನಡಿಗೆಯಲ್ಲಿ ಸಂಚರಿಸಬಹುದು. ಒಂದು ವೇಳೆ ನೀವು ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ದೂಧ ಸಾಗರವನ್ನು ಹೋಗಬೇಕಾದರೆ ಕರ್ನಾಟಕ ವಾಸ್ಕೋ ಗೋವಾ ಮಾರ್ಗದ ರೈಲನ್ನು ಹತ್ತಬೇಕು. ಇದೇ ಮಾರ್ಗದಲ್ಲಿ ಸಿಗುವ ಲೋಂಡಾದಲ್ಲಿ ಇಳಿದುಕೊಂಡು ದೂಧ ಸಾಗರಕ್ಕೆ ಹೋಗುವ ರಸ್ತೆ ಸಿಗುತ್ತದೆ. ಅಲ್ಲಿಂದ ಕ್ಯಾಸಲ್ ರಾಕ್ಗೆ ಹೋಗುವ ರೈಲುಗಳನ್ನು ಹತ್ತಿದರೆ ಸಾಕು, ಹೊಸ ಪ್ರಪಂಚಕ್ಕೆ ಹೋದ ಅನುಭವವಾಗುತ್ತದೆ. ಸುರಂಗ ಮಾರ್ಗಗಳಲ್ಲಿ ರೈಲು ಸಂಚರಿಸುತ್ತದೆ. ಮೇಲಿಂದ ಬೀಳುವ ನೀರಿನ ಸಿಂಚನ ವಿಶೇಷ ಅನುಭವವನ್ನು ನೀಡುತ್ತದೆ ಸ್ನೇಹಿತರೆ. ಒಂದು ವೇಳೆ ನೀವು ರಸ್ತೆಯ ಮೂಲಕ ಹೋಗುವುದಾದರೆ ಜನವರಿಯಿಂದ ಮೇವರೆಗೆ ನೀವು ಕಾಯಬೇಕಾಗುತ್ತದೆ. ಅದೇ ಅವಕಾಶ ನೀವು ರಸ್ತೆಯ ಮೂಲಕ ಚಾರಣ ಮಾಡಿ ದೂಧ ಸಾಗರವನ್ನು ಭೇಟಿ ಕೊಡಬಹುದು. ಆದರೂ ಮಾಂಡವಿ ನದಿಯ ನೀರಿನ ಮಟ್ಟ ಕಡಿಮೆ ಇದ್ದರೆ ಮಾತ್ರ ಈ ಚಾರಣ ಮಾಡಲು ನಿಮಗೆ ಅನುಮತಿ ಸಿಗುತ್ತದೆ. ಕ್ಯಾಸಲ್ ರಾಕ್ವರೆಗೂ ರೈಲಿನಲ್ಲಿ ಹೋದ ಮೇಲೆ ಜೀಪ್ ಅಥವಾ ಬೇರೆ ವಾಹನಗಳಿಗೆ ಅವಕಾಶ ನೀಡಲಾಗುತ್ತದೆ. ಇಲ್ಲಿಯೂ ಕೂಡ ದಟ್ಟ ಅಡವಿ ಇದ್ದು ಯಾವುದೋ ಒಂದು ಪ್ರಪಂಚಕ್ಕೆ ಹೋದಂತೆ ಭಾಸವಾಗುತ್ತದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮುಂಗಾರು ಮಳೆಯು ದೂಧ ಸಾಗರಕ್ಕೆ ಭೇಟಿ ನೀಡಲು ಅತ್ಯುತ್ತಮ ಸಮಯವಾಗಿದೆ ನನ್ನ ಸ್ನೇಹಿತರೆ. ಈ ಸಮಯದಲ್ಲಿ ಜಲಪಾತವು ನೀರಿನಿಂದ ತುಂಬಿರುತ್ತದೆ. ಆದರೆ ಜಲಪಾತವನ್ನು ವೀಕ್ಷಿಸಲು ನೀವು ಬಯಸಿದರೆ ಮಾತ್ರ ನೀವು ಈ ಸಮಯದಲ್ಲಿ ಹೋಗಬಹುದು. ಒಂದು ವೇಳೆ ನೀವು ಟ್ರೆಕ್ಕಿಂಗ್ ಮಾಡಲು ಇಲ್ಲಿಗೆ ಹೋಗಬಯಸುವುದಾದರೆ ಮಾನ್ಸೂನ್ ನಂತರ ಅಕ್ಟೋಬರ್ನಿಂದ ಫೆಬ್ರವರಿವರೆಗೂ ಕೂಡ ನೀವು ಹೋಗಬಹುದು. ಮತ್ತೊಂದು ವಿಶೇಷವೇನೆಂದರೆ ಪ್ರಾಥಮಿಕ ಅವಶ್ಯಕತೆಗಳಾದಂತಹ ನೀರು, ಊಟ, ಟಾರ್ಚ್, ಔಷಧಿಗಳನ್ನು ತೆಗೆದುಕೊಂಡು ಹೋಗುವುದು ಅತ್ಯವಶ್ಯಕವಾಗಿದೆ. ಏಕೆಂದರೆ ಈ ಮಾರ್ಗದಲ್ಲಿ ಯಾವ ವಸ್ತುವೂ ನಿಮಗೆ ಸಿಗುವುದಿಲ್ಲ. ಜಲಪಾತ ಮುಂಚೆಯೇ ದೂಧ ಸಾಗರ ಹೆಸರಿನ ರೈಲು ನಿಲ್ದಾಣವಿದ್ದು ಇದು ಒಂದು ಪಾಳು ಬಿದ್ದಂತಹ ರೈಲ್ವೆ ನಿಲ್ದಾಣವಾಗಿದೆ. ಪ್ರವಾಸಿ ಸಮಯದಲ್ಲಿಯೇ ಇಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದ ತಿಂಡಿಗಳು ಲಭಿಸುತ್ತವೆ. ಇನ್ನುಳಿದ ಸಮಯದಲ್ಲಿ ಇಲ್ಲಿ ಬೇರೇನೂ ಸಿಗುವುದಿಲ್ಲ ಸ್ನೇಹಿತರೆ. ಆದುದಂದರೆ ಮುಂಚಿತವಾಗಿಯೇ ಊಟ ತಿಂಡಿಗಳನ್ನು ಸಿದ್ಧಪಡಿಸಿಕೊಂಡೇ ನೀವು ಹೋಗಬೇಕಾಗುತ್ತದೆ. ದೂಧ ಸಾಗರ ಚಾರಣವನ್ನು ಮಾಡಲು ಅಂದರೆ ಟ್ರೆಕ್ಕಿಂಗ್ ಮಾಡಲು ಹಲವಾರು ಪ್ಯಾಕೇಜ್ಗಳು, ಹಲವಾರು ಕಂಪನಿಗಳು ಸಹಿತ ಈ ಒಂದು ಚಾರಣನ್ನು ಏರ್ಪಡಿಸಿಕೊಡುತ್ತವೆ. ಅಂಥವುಗಳನ್ನು ನೀವು ಕಾಂಟ್ಯಾಕ್ಟ್ ಸಹಿತ ಮಾಡಬಹುದು. ಟ್ರೆಕ್ ಮಾಡುವ ಸಮಯದಲ್ಲಿ ಕೋಲು ಮುಂತಾದ ಆಧಾರಗಳನ್ನು ಹಿಡಿದು ಸಾಗುವುದರಿಂದ ಅತ್ಯಂತ ಸಹಾಯವಾಗುತ್ತದೆ ಸ್ನೇಹಿತರೆ. ಕಂಬಿಗಳ ಮೇಲೆ ಟ್ರೆಕ್ ಸಾಗುವುದರಿಂದ ಎರಡು ಕಡೆಯಿಂದ ರೈಲು ಬರುತ್ತಿರುವುದು ಎಚ್ಚರ ವಹಿಸಬೇಕಾಗುತ್ತದೆ. ಈ ಮಾರ್ಗದಲ್ಲಿ ಅಲ್ಲಲ್ಲಿ ಸುರಂಗ ಮಾರ್ಗಗಳಿರುವುದರಿಂದ ಜಾಗರೂಕತೆಯಿಂದ ಟ್ರೆಕ್ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಚಾರಣ ಮಾಡುವುದೇ ಒಂದು ಅದ್ಭುತ ಅನುಭವವಾಗಿದೆ. ಛಾಯಾಗ್ರಾಹಕರಿಗೆ ನಿಮ್ಮ ಕ್ಯಾಮ್ರಾಗಳನ್ನು ಸಿದ್ಧವಿಡಿ. ಸಾಕಷ್ಟು ಬಗೆಯ ಪಶ್ಚಿಮ ಘಟ್ಟಗಳ ಈ ಪ್ರದೇಶ ಅಪರೂಪದ ಹಕ್ಕಿಗಳನ್ನು, ಪ್ರಾಣಿಗಳನ್ನು ನೀವು ಕಾಣಬಹುದು. ಸ್ನೇಹಿತರೆ, ದೂಧ ಸಾಗರವನ್ನು ಹಲವಾರು ಚಿತ್ರಗಳಲ್ಲಿ ಚಿತ್ರೀಕರಣಿಸಲಾಗಿದೆ. ಅದರಲ್ಲಿಯೂ ಬಾಲಿವುಡ್ ಚಿತ್ರವಾದಂತಹ ಚೆನ್ನೈ ಎಕ್ಸ್ಪ್ರೆಸ್ ಹಾಗೂ ಕನ್ನಡದ ಮೈನಾ ಚಿತ್ರಗಳನ್ನು ಇಲ್ಲಿ ಚಿತ್ರೀಕರಣವನ್ನು ಮಾಡಲಾಗಿದೆ.
ಸ್ನೇಹಿತರೆ, ಒಂದು ವೇಳೆ ನೀವು ಚಾರಣ ಪ್ರಿಯರಾಗಿದ್ದರೆ ದೂಧ್ ಸಾಗರವನ್ನು ಮಾತ್ರ ಜೀವನದಲ್ಲಿ ಮಿಸ್ ಮಾಡಬೇಡಿ.